ಕನ್ನಡದ ಮತ್ತೊಂದು ಪ್ರಖ್ಯಾತ ಜನಪ್ರಿಯ ವಾಹಿನಿಯ ಸೀರಿಯಲ್ಗಳು ಅಂತ್ಯಗೊಳ್ಳಲಿದೆ ಹೌದು ಮೊನ್ನೆ ತಾನೇ ಮೂರು ಸೀರಿಯಲ್ಗಳು ಮುಕ್ತಾಯ ಆಗ್ತಾ ಇರುವ ಬಗ್ಗೆ ಹೇಳಿದ್ದೆವು ಆಗ ಕಿರುತೆರೆ ಪ್ರೇಕ್ಷಕರು ನಮ್ಮ ನೆಚ್ಚಿನ ಧಾರಾವಾಹಿ ಮುಗಿತಾ ಇಲ್ಲ ಅಲ್ವಾ ಅಂತ ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ರು ಇದೀಗ ಮತ್ತೆ ಈ ವೀಕ್ಷಕರಿಗೆ ಶಾಕಿಂಗ್ ನ್ಯೂಸ್ ಒಂದು ಕಾದಿದೆ ಈ ಹಿಂದೆ ಕಲರ್ ಸೂಪರ್ ವಾಹಿನಿ ಬಂದ್ ಮಾಡಲಾಗುತ್ತೆ ಹಾಗಾಗಿ ಇದರಲ್ಲಿ ಮೂಡಿ ಬರ್ತಾ ಇದ್ದ ಸೀರಿಯಲ್ಗಳು ಸಹ ಮುಕ್ತಾಯವಾಗುತ್ತೆ ಎಂಬುದಾಗಿ ತಿಳಿಸಿದೆವು ಆದರೆ ಈಗ ಬಂದಿರುವ ಮತ್ತೊಂದು ಮಾಹಿತಿ ಜನಪ್ರಿಯ ವಾಹಿನಿಯ ಮತ್ತೆ ಮೂರು ಸೀರಿಯಲ್ಗಳು ಇದೆ ಅಂದಹಾಗೆ ಆ ವಾಹಿನಿ ಯಾವುದು ಯಾವೆಲ್ಲ ಸೀರಿಯಲ್ಗಳು ಅಂತ್ಯವಾಗ್ತಾ ಇದೆ ನಿಮ್ಮ ನೆಚ್ಚಿನ ಧಾರಾವಾಹಿ ಇದೆಯಾ ಎಂಬುದನ್ನು ಮಿಸ್ ಮಾಡದೆ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೌದು ಲಾಕ್ಡೌನ್ ಕಿರುತೆರೆಯ ಉದ್ಯಮದ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ ಪ್ರತಿನಿತ್ಯ ಪ್ರಸಾರವಾಗ್ತಾ ಇದ್ದ ಸೀರಿಯಲ್ಗಳು ಲಾಕ್ಡೌನ್ನಿಂದ ಪ್ರಸಾರವನ್ನು ನಿಲ್ಲಿಸಿದೆ ಆದ್ದರಿಂದ ಕಿರುತೆರೆ ಆದಾಯ ಇಲ್ಲದೆ ಪರದಾಡ್ತಾ ಇದೆ ಇತ್ತೀಚೆಗೆ ಕಲರ್ ಸೂಪರ್ ವಾಹಿನಿ ಕೂಡ ತೆರೆ ಮರೆಗೆ ಸರಿಯುತ್ತಿದ್ದು ಅದರಲ್ಲಿ ಪ್ರಸಾರವಾಗ್ತಾ ಇದ್ದ ಸಾಕಷ್ಟು ಧಾರಾವಾಹಿ ಪ್ರಸಾರವನ್ನು ನಿಲ್ಲಿಸಿದೆ ಇದರ ಹಿಂದೆ ಕೆಲಸ ಮಾಡ್ತಾ ಇದ್ದವರ ಅನ್ನಕ್ಕೆ ಕತ್ತರಿ ಬಿದ್ದಂತಾಗಿದೆ ಇದೀಗ ಇದೇ ಸಾಲಿಗೆ ಮತ್ತೊಂದು ವಾಹಿನಿಯೂ ಸೇರಿಕೊಂಡಿದೆ ಅದುವೇ ಉದಯ ವಾಹಿನಿ ಈ ಚಾನೆಲ್ನಲ್ಲಿ ಮೂಡಿ ಬರ್ತಾ ಇರುವ ಅನೇಕ ಧಾರಾವಾಹಿಗಳು ಮುಕ್ತಾಯದ ಹಾದಿಯನ್ನು ಹಿಡಿಯಲಿದೆ ನಿಮ್ಮ ನೆಚ್ಚಿನ ಸೀರಿಯಲ್ಗಳಾದ ನಾಯಕಿ ದೇವಯಾನಿ ಕಾವೇರಿ ಧಾರಾವಾಹಿಯು ಪ್ರಸಾರವನ್ನು ನಿಲ್ಲಿಸಲಿದೆ ಅಂದರೆ ಲಾಕ್ಡೌನ್ ಹೊಡೆತ ಧಾರಾವಾಹಿಗಳ ಮೇಲೂ ಬೀಳ್ತಾ ಇದೆ ಲಾಕ್ಡೌನ್ ಬಳಿಕ ಹೊಸದಾಗಿ ಆರಂಭವಾಗುವ ಸವಾಲಿನಲ್ಲಿ ಕಿರುತೆರೆಯಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಮಾಸ್ಟರ್ ಕನ್ನಡ ಟಿ ವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ